फ्रेंड्स सब्सक्राइब ಮಾಡ್ಕೊಳ್ಳಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಜೀರಿಗೆ ಕಷಾಯದ ಮಹತ್ವ ಏನು, ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಜೀರಿಗೆ ಕಷಾಯ ಎಷ್ಟು ಮಟ್ಟಿಗೆ ಹೆಲ್ಪ್ ಮಾಡುತ್ತೆ, ಸೊ ಈ ವಿಷಯವನ್ನೆಲ್ಲ ಇವತ್ತು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಇದನ್ನು ಹೇಗೆ ಮಾಡೋದು ಅಂತ ಫಸ್ಟ್ ತಿಳ್ಕೋಬೇಕು, ಓಕೆನಾ? ಈಗ ನಾನು ಮಾಡೋದನ್ನು ತೋರಿಸ್ತೀನಿ, ಮತ್ತು ಬಂದು ಇದನ್ನು ಕುಡಿಯೋದ್ರಿಂದ ಯಾವ ಥರ ಕುಡಿಬೇಕು, ಇದನ್ನು ದಿನಕ್ಕೆ ಎಷ್ಟು ಸಲ ಕುಡಿಬೇಕಾಗತ್ತೆ, ಇದನ್ನು ಕುಡಿಯೋದ್ರಿಂದ ನಾರ್ಮಲ್ ಡೆಲಿವರಿಗೆ ಯಾವ ರೀತಿ ಹೆಲ್ಪ್ಫುಲ್ ಆಗುತ್ತೆ, ಸೊ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸುಮಾರು ಜನ ಬಂದು ಜೀರಿಗೆ ಕಷಾಯ ಮಾಡೋದು ಹೇಗೆ ಅಂತ ಕೇಳಿದ್ದೀರಾ, ಕೆಲವ್ರಿಗೆ ಬಂದು ಸೋಂಪು ಹಾಕ್ಬೋದಾ ಇಲ್ಲ ಎಷ್ಟಾಕ್ಬೋದು, ತುಂಬಾ ಕನ್ಫ್ಯೂಷನ್ಸ್ ಇದೆ. ಸೊ ಹೇಳ್ತಾ ಇದ್ರೆ ಅಷ್ಟು ಗೊತ್ತಾಗಲ್ಲ, ಸೊ ಅದಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ ವಿಡಿಯೋ ಇದು. ಫ್ರೆಂಡ್ಸ್, ಜೀರಿಗೆ ಕಷಾಯ ಕುಡಿಯೋದ್ರಿಂದ ಮಸಲ್ಸ್ ಲೂಸ್ ಬಿಡುತ್ತೆ. ಮೇಯ್ನ್ ದೊಡ್ಡ ವಿಷಯ ಏನು ಅಂತಂದರೆ ಗರ್ಭಕೋಶದ ಎಲ್ಲ ಒಂದು ಸ್ನಾಯುಗಳು ಬಂದು ಲೂಸ್ ಆಗುತ್ತೆ. ಬೇಬಿ ಬಂದು ಟರ್ನ್ ಆಗೋದಕ್ಕೂ, ಪೆಲ್ವೀಸಲ್ಲಿ ಹೋಗಿ ಹೆಡ್ ಫಿಕ್ಸ್ ಆಗೋದಕ್ಕೂ, ನಾರ್ಮಲ್ ಡೆಲಿವರಿ ಆಗೋದಕ್ಕೂ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಜೀರಿಗೆ ಕಷಾಯ ಕುಡಿದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ನೀವು ಕುಡಿತೀರಲ್ವಾ, ಸೊ ಡೈಜೆಸ್ಟಿವ್ ಸಿಸ್ಟಮು ಫಸ್ಟು ಫ್ರೀ ಆಗುತ್ತೆ, ಚೆನ್ನಾಗಿ ಜೀರ್ಣ ಆಗುತ್ತೆ. ನಂತರ ಅದರ ಔಷಧೀಯ ಗುಣಗಳು ಮತ್ತು ಅದರಲ್ಲಿರುವಂಥ ಒಳ್ಳೆ ಗುಣ ಆಮ್ನಿಯೋಟಿಕ್ ಫ್ಲೂಯಿಡನ್ನು ನಾರ್ಮಲ್ ಲೆವೆಲ್ಗೆ ತರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಆಮ್ನಿಯೋಟಿಕ್ ಲೆವೆಲ್ಲು ಕ್ವಾಲಿಟಿ ಬಂದು ತುಂಬ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಬಂದು ಕ್ವಾಲಿಟಿಯಲ್ಲಿ ಸ್ವಲ್ಪ ಏನಾದರೂ ಗಲೀಜು ಸೇರಿಕೊಂಡಿರುತ್ತೆ, ಕೆಲವ್ರಿಗೆ ಏನಾದರೂ ಅದು ಅಷ್ಟೊಂದು ಶುದ್ಧವಾಗಿರೋದಿಲ್ಲ. ಸೊ ಆದರೆ ಈ ಒಂದು ನೀರನ್ನು ನೀವು ಕುಡಿತಾ ಬಂದರೆ ಆಮ್ನಿಯೋಟಿಕ್ ನೀರಿನ ಒಂದು ಗುಣಮಟ್ಟ ಚೆನ್ನಾಗಿರುತ್ತೆ, ಸರಿನಾ? ಮತ್ತು ಅದನ್ನು ಕುಡಿತಾ ಬರೋದ್ರಿಂದ ಮಸಲ್ಸ್ ಲೂಸ್ ಬಿಟ್ಟು ಬೇಬಿ ಟರ್ನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ದೊಡ್ಡ ವಿಷಯ ಏನು ಅಂತಂದರೆ ಫೇಕ್ ಪೇಯ್ನ್ ಬರೋದನ್ನು ತಡೆಯುತ್ತೆ, ಸೊಂಟ ನೋವು ಬರೋದನ್ನು ತಡೆಯುತ್ತೆ, ಬೆನ್ನೋವು ಬರೋದನ್ನು ತಡೆಯುತ್ತೆ. 5 ತಿಂಗಳು ಆದಮೇಲೆ ಕೆಲವ್ರಿಗೆ ಜಂಡಿ ನೋವು, ಈ ಸೊಂಟ ನೋವು, ಸುಮ್ಮನೆ ಹೊಟ್ಟೆ ನೋವು ಬರೋದು, ಕೆಳ ಹೊಟ್ಟೆ ನೋವು ಬರೋದು, ಪದೇ ಪದೇ ವಾಯು ಡಿಸ್ಚಾರ್ಜಲ್ಲಿ ಆಗೋದು, ಇಂಥ ಪ್ರಾಬ್ಲಮ್ಸ್ ಎಲ್ಲ ಪ್ರಿವೆಂಟ್ ಆಗುತ್ತೆ. ಮತ್ತು ಕಾಲಿನ ನೋವು, ಕಾಲುಗಳ ಸೆಳೆತ, ಸ್ನಾಯುಗಳ ಬಿಗಿಯುವಿಕೆ ಇದೆಲ್ಲ ಕೂಡ ಜೀರಿಗೆ ಕಷಾಯ ನೀವು ಮಾಡ್ಕೊಂಡು ಕುಡಿದ್ರೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ಒಂದು ಔಷಧಿ ರೂಪದಲ್ಲಿ, ಒಂದು ಮ್ಯಾಜಿಕ್ ರೂಪದಲ್ಲಿ ಕೆಲಸ ಮಾಡುತ್ತೆ. ಪ್ರೆಗ್ನೆಂಟ್ ಲೇಡೀಸ್ಗೆ ಜೀರಿಗೆ ಕಷಾಯ ಒಂದು ಅವಿಭಾಜ್ಯ ಅಂಗ, ಅಂದರೆ ಅದಿರಲೇಬೇಕು. ನೀವು ಹೇಗೆ ಊಟ ತಿಂತೀರೋ ಅದೇ ಥರನೇ ಜೀರಿಗೆ ಕಷಾಯ ಕೂಡ ತುಂಬಾ ಒಳ್ಳೆಯದು. ಇದು ಹಳೆಯ ಕಾಲದಿಂದ ಮಾಡ್ಕೊಂಡು ಬರ್ತಾ ಇರುವಂಥ ಒಂದು ರೂಢಿ, ಇದು ಸುಮಾರು ಜನಕ್ಕೆ ಮರೆತೋಗಿದೆ, ಇದನ್ನು ನೆಗ್ಲೆಕ್ಟ್ ಮಾಡ್ತೀರಾ ಆದರೆ ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ಫೇಕ್ ಪೇಯ್ನ್ ಅಂತಂದರೆ ಸುಳ್ಳು ನೋವು, ಜಂಡಿ ನೋವು, ನಿಮಗೆ ಡೆಲಿವರಿ ಪೇಯ್ನ್ ಬಂದ್ಬಿಡ್ತೇನೋ ಅನ್ನೋ ಥರ ಭಯ ಆಗುತ್ತೆ. ಕೆಲವ್ರಿಗೆ 7 ಮಂತ್ಗೆ ಏನಾದರೂ ಒಂಚೂರು ಹೊಟ್ಟೆ ನೋವು, ಪ್ರೈವೇಟ್ ಪಾರ್ಟ್ ನೋವಾಗೋದು, ಈ ಪುಷಿಂಗ್ ಆಗೋವಾಗ ತುಂಬ ವಜೈನಲ್ಲಿ ಥ್ರಸ್ಟ್ ಇರೋವಾಗ ನೋವು ಅನಿಸಿದಾಗ ಓ ನಮಗೆ ಪ್ರೀ ಮೆಚೂರ್ ಬೇಬಿ ಆಗಿಬಿಡುತ್ತೇನೋ ಅಂತ ಭಯ ಬೀಳೋದು, ಇಲ್ಲದೇ ಇರೋ ನೋವನ್ನು ಅನುಭವಿಸೋದು, ಸುಮ್ಮನೆ ಇದನ್ನೆಲ್ಲ ಆರಾಮಾಗಿ ಪ್ರಿವೆಂಟ್ ಮಾಡ್ಕೊಳ್ಬೋದು. ಇದನ್ನು ಯಾವಾಗಿಂದ ಕುಡಿಬೇಕು ಅಂದರೆ 7 ಮಂತ್ ಆಫ್ಟರು ಡೈಲಿ 1 ಟೈಮು, ಮಾರ್ನಿಂಗ್ ಆಗಲಿ ಈವ್ನಿಂಗ್ ಆಗಲಿ, ನಿಮಗೆ ಯಾವಾಗ ಹೊಂದುತ್ತೋ, ಬೆಳಗ್ಗೆ 1 ಟೈಮು, ನೈಟ್ ಸಾಯಂಕಾಲ 1 ಟೈಮ್, 1 ಟೈಮ್ ಸಾಕು. 7ನೇ ತಿಂಗಳಿಂದ ಸ್ಟಾರ್ಟ್ ಮಾಡಿ. 7ನೇ ತಿಂಗಳಿಗೆ ಬಿದ್ದ ಮೇಲೆ ಕುಡಿಯೋದ್ರಿಂದ ನಿಮಗೆ ಜೀರ್ಣ ಚೆನ್ನಾಗಿರುತ್ತೆ, ಮಸಲ್ಸ್ ಲೂಸ್ ಬಿಡುತ್ತೆ, ಬೇಬಿ ಸುತ್ತ ಇರುವ ನೀರು ಗುಣಮಟ್ಟ ಚೆನ್ನಾಗಿರುತ್ತೆ, ಮತ್ತು ಬೇಬಿ ಚೆನ್ನಾಗಿ ಟರ್ನ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ, ಬೇಬಿ ವೀಕ್ ನಾರ್ಮಲ್ ಆಗಿರೋದಕ್ಕೂ ಹೆಲ್ಪ್ ಮಾಡುತ್ತೆ. ಮತ್ತು ಬಂದು ನಿಮಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಆ ಒಂದು ಪ್ಲೇಸನ್ನು, ಆ ಗರ್ಭದ್ವಾರವನ್ನು ಲೂಸ್ ಮಾಡುತ್ತೆ ಈ ಒಂದು ನೀರು. ಅಲ್ಲಿ ಒಂದು ನೈಸಾಗಿರುವಂತಹ ಒಂದು ವಾತಾವರಣ ಸೃಷ್ಟಿಯಾಗೋದಕ್ಕೆ ಈ ಒಂದು ಕಷಾಯ ಹೆಲ್ಪ್ ಮಾಡುತ್ತೆ. ನಾರ್ಮಲ್ ಡೆಲಿವರಿ ಆಗೋವಾಗ ನಿಮಗೆ ಹೆಚ್ಚಾಗಿ ಪೇಯ್ನ್ ಬರದೇ ಇರೋ ರೀತಿಯೂ, ಬೇಬಿ ಬೇಗ ಬರೋ ರೀತಿಯೂ ಹೆಲ್ಪ್ ಮಾಡುತ್ತೆ. ಇದು ನಾನು ಮಾತ್ರ ಅಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ ತುಂಬ ಜನ ಇದನ್ನು ಫಾಲೋ ಮಾಡಿ ಜೀರಿಗೆ ಕಷಾಯ ಕುಡಿದ್ವಿ, ಬ್ರೀದಿಂಗ್ ಎಕ್ಸಸೈಸ್ ಮಾಡಿದ್ವಿ, ಎಲ್ಲ ಹೆಲ್ಪ್ ಆಯಿತು, ಬೇಗ ಡೆಲಿವರಿ ಆಯಿತು ಅಂತ ಕಮೆಂಟಲ್ಲಿ ನೀವು ಎಷ್ಟು ಜನ ನೋಡಿರ್ತೀರ. ಸೊ ಅದಕ್ಕೋಸ್ಕರನೇ ಹೆಲ್ಪ್ ಆಗುತ್ತೆ ಈ ಕಷಾಯನ ಮಾಡ್ಕೊಂಡು ಕುಡಿಯೋದು, ತುಂಬಾ ಒಳ್ಳೆಯದು. ನೆಕ್ಸ್ಟು ಇನ್ನೊಂದು ವಿಷಯ ಏನು ಅಂತಂದರೆ, ನೀವು ಇದನ್ನು ಕುಡಿತಾ ಬಂದರೆ ಸುಮ್ಮನೆ ಬರುವಂಥ ಜಂಡಿ ನೋವನ್ನು ಇದು ಕಡಿಮೆ ಮಾಡುತ್ತೆ. ಅಂದರೆ ಸ್ವಲ್ಪನೇ ನೋವು ಬರೋದು, ಸ್ವಲ್ಪ ಕಾಲು ನೋವು ಬರೋದು, ಸುಮ್ಮನೆ ಟ್ಯಾರ್ಡ್ನೆಸ್ ಆಗೋದು, ಭಯ ಆಗೋದು, ಬಿ ಪಿ ಹೈಪರ್ ಟೆನ್ಷನ್ ಮತ್ತು ಈ ಲೋ ಬಿ ಪಿ ಆಗೋದನ್ನು ಕೂಡ ಇದು ತಡೆಯುತ್ತೆ. ರಕ್ತ ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಈ ಕಷಾಯ ಕುಡಿತಾ ಬಂದರೆ. ನೆಕ್ಸ್ಟ್ ಬಂದು ನಿಮಗೆ ಮಲಗಿರ್ತೀರ, ನಿಮಗೆ ಸಡನ್ನಾಗಿ ಹೊಟ್ಟೆ ನೋವು ಬರೋದು, ಇನ್ನೇನು ಡೆಲಿವರಿ ಪೇಯ್ನ್ ಬಂದ್ಬಿಡ್ತೇನೋ ಅಂದ್ಕೊಳ್ಳೋದು, ಇದೆಲ್ಲ ಆಗುತ್ತೆ. ಸೊ ನೀವು ಇದನ್ನು ಕುಡ್ಕೊಂಡು ಬಂದರೆ ಸುಳ್ಳು ನೋವನ್ನು ತಡೆದು ನಿಜವಾದ ನೋವನ್ನು ಬರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಿಮಗೆ 9 ತಿಂಗಳು ತುಂಬಿ ಇನ್ನೇನು ಹತ್ತ ಬಿದ್ದಿದೆ, ಇಡಿಡಿಡೇಟ್ ಕೊಟ್ಟಿದ್ದಾರೆ ಅಂತಂದರೆ, ನೀವು ಈ ಒಂದು ಕಷಾಯನ ಮಾಡಿಕೊಡ್ದು ನೋಡಿ. ನೀವು ನಿಜವಾದ ನೋವಾದರೆ ಜಾಸ್ತಿ ಹೆತ್ತಾಕುತ್ತೆ, ನೋವು ಹೆತ್ತಾಕುತ್ತೆ. ಕಡಿಮೆ ನೋವಾಯಿತು ಅಂತಂದರೆ ಅದು ಮಾಮೂಲಿ ಜಂಡಿ ನೋವು ಅಂದರೆ ನೋವು ಕಡಿಮೆ ಆಗುತ್ತೆ. ಸೊ ಇದು ಈ ಮ್ಯಾಜಿಕ್ ಈ ಒಂದು ಕಷಾಯದಲ್ಲಿ ನಡೆಯುತ್ತೆ. ಇದನ್ನು ನಾನು ಹೇಗೆ ಮಾಡೋದು ಅಂತ ಕೂಡ
ನಿಮಗೆ ವಿಡಿಯೋ ನೆಕ್ಸ್ಟ್ ಇದಾದಮೇಲೆ ವಿಡಿಯೋ ಬರುತ್ತೆ ನೋಡಿ, ಈ ವಿಡಿಯೋವನ್ನು ನೋಡಿ ಅದೇ ಥರ ಮನೇಲಿ ನೀವು ಮಾಡ್ಕೊಂಡು ಕುಡಿಬೇಕು. ಸೊ ತುಂಬ ತುಂಬ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್, ಇದು ನೀವು ಮಾಡ್ಕೊಂಡು ಕುಡೀರಿ. ಡೈಲಿ ಒನ್ ಟೈಮ್ ಕುಡೀರಿ, 7 ತಿಂಗಳಾದಮೇಲೆ ಒಂದು ತಿಂಗಳು ಒನ್ ಟೈಮ್ ಕುಡೀರಿ, 8 ತಿಂಗಳು 9 ತಿಂಗಳು ಲೆಕ್ಕದಲ್ಲಿ. ನಿಮಗಾದರೆ 2 ಟೈಮ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಜೀರಿಗೆ ಕಷಾಯ ತುಂಬ ತುಂಬಾ ಮುಖ್ಯ. ಹೇಗೆ ಮಾಡೋದು, ಏನೇನು ಹಾಕೋದು, ಯಾವ ಥರ ಅನ್ನೋದನ್ನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನೊಂದೇನು ಅಂತಂದರೆ, ಇದನ್ನು ಕುಡಿಯೋದ್ರಿಂದ ನಿಜವಾಗ್ಲೂ ನಾರ್ಮಲ್ ಡಿಲಿವರಿ ಆಗುತ್ತೆ, ಬೇಬಿ ಟರ್ನ್ ಆಗುತ್ತೆ, ಹೆಡ್ ಬಂದು ಫಿಕ್ಸ್ ಆಗುತ್ತೆ, ಮಸಲ್ಸ್ ಲೂಸ್ ಬಿಡುತ್ತೆ, ಜಂಡಿ ಪೇಯ್ನ್ ಬರೋಲ್ಲ, ನಿಜವಾದ ನೋವು ಸರಿಯಾದ ಟೈಮ್ಗೆ ಬರುತ್ತೆ. ಓಕೆನಾ ಫ್ರೆಂಡ್ಸ್, ನೆಕ್ಸ್ಟ್ ಈ ವಿಡಿಯೋ ಬರುತ್ತೆ, ವಿಡಿಯೋದಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫ್ರೆಂಡ್ಸ್, ಮೊದಲನೇದಾಗಿ ತಳ ಸ್ವಲ್ಪ ದಪ್ಪ ಇರುವಂತಹ ಒಂದು ಈ ರೀತಿ ಒಂದು ಪಾತ್ರೆ ತೊಗೊಳ್ಳಿ. ಅದಕ್ಕೆ 1 ಸ್ಪೂನ್ ಜೀರಿಗೆ, ಮತ್ತು ಬಂದು ನಿಮಗಿಷ್ಟ ಇದ್ದರೆ ಜೀರಿಗೆ ಬಳಸಿ, ಇಲ್ಲ ಅಂತಂದರೆ ಸೋಂಪು ಬಳಸ್ಬೋದು. ಸೋಂಪು ಜೀರಿಗೆ ಥರನೇ ಇರುತ್ತೆ, ನಿಮಗೆ ಯಾವ ಸ್ಮೆಲ್ ಹೊಂದತ್ತೋ ಅದನ್ನು ತೊಗೊಳ್ಳಿ. ಈಗ 1 ಸ್ಪೂನ್ ಜೀರಿಗೆನ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ಇದಕ್ಕೆ ಹಾಕ್ಕೊಂಡೆ ಹುರ್ಕೊಳ್ತಾ ಇದ್ದೀನಿ. ಬೇರೆ ಪಾತ್ರೆಗೆ ಹಾಕ್ಕೊಂಡು ಹುರಿಬೇಕು ಅನ್ನೋದೇನಿಲ್ಲ, ಜಸ್ಟ್ ಇದಕ್ಕೆ ಹಾಕಿ ಹುರಿದ್ಬಿಟ್ಟು 1 ಲೋಟ ನೀರು, ನಿಮಗೆ ಎಷ್ಟು ನೀರು ಕುಡಿಯೋಕ್ಕೆ ನಿಮ್ಮ ಕೈಲಿ ಆಗುತ್ತೋ ಅಷ್ಟು ನೀರು ನೀವು ತಗೋಬೋದು. 1 ಸ್ಪೂನ್ ಜೀರಿಗೆಗೆ 1 ಲೋಟ ನೀರನ್ನು ತಗೋಬೇಕು. ತೊಗೊಂಡಾದಮೇಲೆ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಬಾಯ್ಲ್ ಆಗೋ ಟೈಮಲ್ಲೇ ಒಂದು ಇಷ್ಟೇ ಇಷ್ಟು ಇದು ನೋಡಿ, ನಾನು ತೋರಿಸೋ ಅಷ್ಟು ಬೆಲ್ಲ ಇಷ್ಟೇ ಇಷ್ಟು ಸಾಕು. ಯಾಕಂದರೆ ಜಾಸ್ತಿ ಸಿಹಿ ಆಗಿಬಿಡುತ್ತೆ. ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಕಬ್ಬಿಣಾಂಶ ಸಿಗುತ್ತೆ ನಿಮಗೆ, ಮತ್ತು ರಕ್ತ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಜೀರಿಗೆಯಲ್ಲೂ ಕಬ್ಬಿಣಾಂಶದ ಗುಣ ಇದೆ, ಸೊ ತುಂಬಾ ಒಳ್ಳೆಯದು. ಬೆಲ್ಲ ಹೀಟು ಅಂತೆಲ್ಲ ಅಂದ್ಕೋಬೇಡಿ, ಜೀರಿಗೆ ತಂಪಿರುತ್ತೆ, ಸೊ ಬೆಲ್ಲ ಹೀಟ್ ಏನು ಅನಿಸಲ್ಲ ನಿಮಗೆ. ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು, ಲೋ ಫ್ಲೇಮಲ್ಲೇ ಇಡಿ, ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಡಿ. ಚೆನ್ನಾಗಿ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಲೋ ಫ್ಲೇಮಲ್ಲಿ ಇಡಿ. ಬೆಲ್ಲ ಕರಗೋವರೆಗೂ ನೀರು ಬಂದು ಚೆನ್ನಾಗಿ ನಿಮಗೆ ಗೋಲ್ಡನ್ ಕಲರಲ್ಲಿ ಬರುತ್ತೆ, ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಈ ಜೀರಿಗೆ ಅಂಶ ಎಲ್ಲ ನೀರಿಗೆ ಇಳ್ಕೊಳ್ಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಸ್ಮೆಲ್ಲೆಲ್ಲ ಚೆನ್ನಾಗಿ ಬರುತ್ತೆ. ಇದನ್ನು 7 ತಿಂಗಳಾದಮೇಲೆ 1 ಲೋಟ ಬೆಳಗ್ಗೆ ಎದ್ದು ನೀವು ಹಾಲೇನಾದರೂ ಕುಡಿತೀರಾ ಅಂತಂದರೆ ಅದ್ರ ಬದಲು ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೈಟು ಇಲ್ಲಾಂದರೆ ಈವ್ನಿಂಗು ನಿಮ್ಮ ಇಷ್ಟ. ಈವ್ನಿಂಗ್ ಟೈಮಲ್ಲಾಗಲಿ, ಕಾಫಿ ಟೈಮ್ ಟೀ ಟೈಮ್ ಅಂತ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಕುಡಿಬೋದು. ಈಗ ಇದು ಪ್ರಿಪೇರ್ ಆಯಿತು, ಚೆನ್ನಾಗಿ ನಾನು ಕುದಿಸಿದ್ದೀನಿ ನಿಮಗೆ ಬೇಗ ತೋರಿಸೋಕ್ಕೋಸ್ಕರ ಅಷ್ಟೇ. ಈಗ ಇದನ್ನು ಸೋಸ್ಕೋಬೋದು, ನೀವು ಬೇಡ ಅಂದರೆ ಜೀರಿಗೆ ಅಗಿದ್ಬಿಟ್ಟು ಕೂಡ ತಿನ್ಬೋದು. ಈಗ ಚೆನ್ನಾಗಿ ಸೋಸಿದ್ದಾದಮೇಲೆ ಈ ನೀರಿಗೆ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ತುಪ್ಪ, ನೀವು ಬೇಕು ಅಂದರೆ ತುಪ್ಪನು 1/4 ಟೀಸ್ಪೂನಷ್ಟು ಹಾಕಿ, ಇಲ್ಲ ಅಂದರೆ ಬೆಣ್ಣೆ 1/2 ಸ್ಪೂನಷ್ಟು ಬೆಣ್ಣೆ ಹಾಕಿ. ಇದು ಮನೆಯಲ್ಲೇ ನಾನು ಮಾಡ್ಕೊಂಡಿರೋದು, ಹೋಮ್ ಮೇಡು, ಇಲ್ಲಾಂದರೆ ನೀವು ಅಂಗಡಿದು ಬ್ರ್ಯಾಂಡೆಡ್ ಹಾಕ್ಕೋಬೋದು, ಇಲ್ಲ ಬೆಣ್ಣೆ ಆದರೂ ಹಾಕ್ಕೋಬೋದು, ಆಪ್ಷನಲ್ಲು. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ನಿಮಗೆ ಮಂಡಿ ಕೈಕಾಲು ನೋವು ಸೊಂಟ ನೋವು ಅದೂ ಕಡಿಮೆ ಆಗುತ್ತೆ, ಮತ್ತು ನಾರ್ಮಲ್ ಡೆಲಿವರಿಗೂ ಈ ನೀರು ತುಂಬ ಹೆಲ್ಪ್ ಆಗುತ್ತೆ. ಡೈಲಿ 1 ಟೈಮ್ ಇಲ್ಲಾಂದರೆ 2 ಟೈಮ್ 8 ತಿಂಗಳು 9 ತಿಂಗಳಿಗೆ 2 ಟೈಮ್ ಕುಡೀರಿ. 7 ತಿಂಗಳಲ್ಲಿ ಸ್ಟಾರ್ಟ್ ಮಾಡಿ, ಈಸಿಯಾಗಿ ಫಸ್ಟ್ ಒಂದು ಸ್ವಲ್ಪ ಏನೋ ಒಂಥರ ಅನಿಸುತ್ತೆ, ಆಮೇಲೆ ಈಸಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.